ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಬ್ಯೂಟಿಫುಲ್ ಲೆಹೆಂಗಾ ಚೋಲಿ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಕಸ್ಟಮರ್ ಒಬ್ರು ಔಟ್ಫಿಟ್ ಹಾಕ್ಕೊಂಡಿರೋದನ್ನು ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇದು ಒಂದು ಸ್ಯಾರಿ ಸಿಕ್ಸ್ ಆ್ಯಂಡ್ ಹಾಫ್ ಮೀಟರ್ ಇದೆ ಸೊ ಸಿಕ್ಸ್ ಆ್ಯಂಡ್ ಹಾಫ್ ಮೀಟರ್ ಕ್ಲಾತ್ನ ಯೂಸ್ ಮಾಡಿ ನಾನು ಈ ರೀತಿಯಾದಂಥ ಒಂದು ತ್ರೀ ಲೇಯರ್ಸ್ ಇರುವಂಥ ಒಂದು ಬ್ಲೌಸು ಹಾಗೆ ಲಾಂಗ್ ಲೆಹೆಂಗಾ ಚೋಲಿ ಸೂಪರಾಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡು ಟಸಲ್ಸ್ ಕೂಡ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಕಲರ್ ಕಾಂಬಿನೇಷನ್ ಎಲ್ಲನೂ ತುಂಬ ಚೆನ್ನಾಗಿದೆ ಇಫ್ ಇನ್ ಕೇಸ್ ನಿಮಗೇನಾದರೂ ಏನಾದರೂ ಈ ಥರದ್ದೊಂದು ಸ್ಯಾರಿ ಬೇಕು ಅಂತಂದರೆ ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ ನೋಡಿ ಟೂ ಫಾರ್ಟಿ ಒನ್ ರುಪೀಸ್ಗೆ ಟೂ ಫಿಫ್ಟಿ ಆಗಿರ್ಬೋದು ನೋಡಿ ತಗೊಂಡು ಸ್ಟಿಚ್ ಮಾಡ್ಕೋಬೋದು ಸೊ ಈಗ ಬಂದುಬಿಟ್ಟು ನಾನಿಲ್ಲಿ ಆರೂವರೆ ಮೀಟ್ರು ಸ್ಯಾರಿ ಕ್ಲಾತು ಅದಾದಮೇಲೆ ಲೈನಿಂಗು ಫೈವ್ ಮೀಟರ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ನೋಡ್ತಾ ಇರೋಣ ಸೊ ಫಸ್ಟಿಗೆ ಇಲ್ಲಿ ಕಸ್ಟಮರ್ದು ಮೆಜರ್ಮೆಂಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ಅದ್ರ ಪ್ರಕಾರ ಇವಾಗ ನಾವು ಕಟ್ ಮಾಡ್ಕೊತಾ ಹೋಗೋಣ ಫಸ್ಟಿಗೆ ನಮಗೆ ಬ್ಲೌಸ್ ಏನಿದೆ ಅದರ ಒಂದು ಲೆಂತ್ ಬಂದುಬಿಟ್ಟು ರೆಡಿ ಬಂದುಬಿಟ್ಟು ಸೆವೆಂಟೀನ್ ಇದೆ ನನಗೆ ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ಬೇಕು ಟೋಟಲು ಏಯ್ಟೀನ್ ಆ್ಯಂಡ್ ಹಾಫು ಸೊ ಈ ರೀತಿ ಏಯ್ಟೀನ್ ಆ್ಯಂಡ್ ಹಾಫು ಫೋಲ್ಡ್ ಮಾಡಿ ತೊಗೋಬೇಕಂದ್ರೆ ಪ್ರಿಂಟು ಬ್ಯಾಕ್ ಬೇಕಲ್ಲ ಸೊ ಎರಡನ್ನ ಈ ರೀತಿ ಎರಡು ಬರಬೇಕು ಏಯ್ಟೀನ್ ಆ್ಯಂಡ್ ಹಾಫ್ಗೆ ಸೊ ಮಾಮೂಲಿ ಬ್ಲೌಸ್ ಕಟ್ಟಿಂಗಿಗೆ ಹೇಗೆ ಇದು ಮಾಡ್ಕೊತೀವಿ ಅದೇ ರೀತಿಯಾಗಿ ಸ್ನೇಹಿತರೆ ಸೊ ಏಯ್ಟೀನ್ ಆ್ಯಂಡ್ ಹಾಫು ತೊಗೊಂಡಿದ್ದೀನಿ ನಾನು ಒಂದು ಇಂಚ್ ಬೇಕಾದರೂ ತೊಗೋಬೋದು ನಮ್ಗೆ ಒಂದೊಂದು ಸಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಆಚೆ ಈಚೆ ಆದಾಗ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದಷ್ಟು ನಮ್ಗೆ ಒಳ್ಳೇದು ಅಂದ್ಬಿಟ್ಟು ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆ್ಯಂಡ್ ಇವರ ಒಂದು ಬಾಡಿ ಬಿಡ್ತು ಬಂದುಬಿಟ್ಟು ಟೆನ್ ಟೆನ್ ಅಲ್ಲ ಇಲ್ಲಾಂದರೆ ಟೆನ್ ಆ್ಯಂಡ್ ಹಾಫ್ ಯಾಕಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದರೂ ನೋ ಪ್ರಾಬ್ಲಮ್ ಸೊ ಇಲ್ಲಿ ನಾನು ಟೆನ್ ಇಂಚಸ್ಗೆ ಬಿಡ್ತು ತೊಗೊತಾ ಇದ್ದೀನಿ ಸೊ ಬಾಡಿ ಅವರ ಒಂದು ಮೆಜರ್ಮೆಂಟ್ ಪ್ರಕಾರ ಎಷ್ಟಿರುತ್ತೋ ಅಷ್ಟು ತೊಗೋಬೇಕು ಸೊ ಈಗ ತರ್ಟಿ ಫೋರ್ ಇತ್ತು ಅಂದ್ಕೊಂಡಿರಿ ಅದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸೊ ಆ ರೀತಿ ನೋಡ್ಕೋಬೇಕು ಬಾಡಿ ಮೆಜರ್ಮೆಂಟ್ಸ್ ಏನಿರುತ್ತೆ ಒಂಬತ್ತು ಅಂದರೆ ನಮ್ಮ ಟೋಟಲ್ ಕೌಂಟ್ ಮಾಡಿದಾಗ ಹತ್ತು ಬರ್ಬೋದು ಹನ್ನೊಂದು ಬರ್ಬೋದು ಸ್ವಲ್ಪ ದಪ್ಪ ಇರೋರಿಗೆ ಟ್ವೆಲ್ ಟ್ವೆಲ್ ಆ್ಯಂಡ್ ಹಾಫ್ ಬರುತ್ತೆ ಸೊ ಆ ರೀತಿ ಎಕ್ಸ್ಟ್ರಾ ಏನಿಲ್ಲ ನೀವು ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಿಟ್ಕೊಂಡ್ರೆ ಆಯಿತು ಸೊ ಇದು ಬ್ಲೌಸ್ ಬಿಡ್ತು ಅದಾದಮೇಲೆ ಬೇಸಿಕ್ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ಗೊತ್ತಿರೋರಿಗೆ ಇದೆಲ್ಲ ನೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ಈಗ ಮೇಲೆ ಹಾಫ್ ಇಂಚ್ಗೆ ಒಂದು ಲೈನ್ ಹಾಕ್ಕೊಂಡು ಶೋಲ್ಡರ್ಗೆ ಬಂದುಬಿಟ್ಟು ಸಾರಿ ನೆಕ್ ಬಂದ್ಬಿಟ್ಟು ಎರಡು ಇಂಚು ಅದಾದಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಎರಡು ಇಂಚು ಶೋಲ್ಡರ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ನೋಡ್ತಾ ಇದ್ದೀರಾ ಅಲ್ವಾ ಸೊ ಅದಾದಮೇಲೆ ಆರ್ಮಲ್ ಡೌನ್ ಬಂದುಬಿಟ್ಟು ಫೈವ್ ಇಂಚಸ್ ತೊಗೊಂಡಿದ್ದೀನಿ ಅದಾದಮೇಲೆ ಶೇಪ್ ತೊಗೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಪ್ರಿಂಟ್ ಬಂದುಬಿಟ್ಟು ಆರು ಇಂಚ್ ಇದ್ದೀನಿ ಮತ್ತು ಬ್ಯಾಕ್ ಬಂದುಬಿಟ್ಟು ಏಳು ಇಂಚು ಸೊ ನೀವು ಇದನ್ನು ನೋಡ್ಕೊಳ್ಳ್ರಿ ಸ್ವಲ್ಪ ನಿಮ್ಮ ಅನುಗುಣವಾಗಿ ನಿಮಗೆ ಹೇಗೆ ಬೇಕೋ ಮೆಷರ್ಮೆಂಟು ಅದರ ಪ್ರಕಾರ ನೆಕ್ಕಗೆ ಮಾತ್ರ ಎರಡು ತೊಗೊಳ್ಳಿ ಅದಾದಮೇಲೆ ಶೋಲ್ಡರು ಕೂಡ ಕೆಲವ್ರಿಗೆ ಒನ್ ಆ್ಯಂಡ್ ಹಾಫ್ ಇದ್ರೇ ಸಾಕು ಆ ಥರ ಇರುತ್ತಲ್ವಾ ಸೊ ಅದರ ಪ್ರಕಾರ ನೋಡಿ ತಗೋಬೇಕಾಗುತ್ತೆ ಅಷ್ಟೇ ಇದೆಲ್ಲ ನಾವು ನಮ್ಮ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ಆರ್ಮಲ್ ಡೌನ್ ಇವಾಗ ಏನು ಕಟ್ ಮಾಡ್ತಾ ಇದ್ದೀನಿ ಆ ಶೇಪ್ ಮಾತ್ರ ಎಲ್ರಿಗೂ ಫೈವ್ ಫಾರ್ಟಿ ಇಂಚಸ್ ಇರೋವರೆಗೂ ನೀವು ಫೈವೇ ತೊಗೋಬೇಕು ಅದಾದಮೇಲೆ ತುಂಬ ದಪ್ಪ ಇದ್ದಾರೆ ಅಂದರೆ ಫೈವ್ ಆ್ಯಂಡ್ ಹಾಫ್ ತೊಗೊಂಡ್ರೆ ಸಾಕು ಸೊ ಇದಿಷ್ಟು ಈ ಬ್ಲೌಸ್ನ ಒಂದು ಡೀಟೇಲ್ಸು ಈಗ ಆ್ಯಸ್ ಯೂಶ್ವಲ್ ಹೇಗಿದೆಯೋ ಹಾಗೆ ಎಲ್ಲನೂ ನೋಡಿ ಕಟ್ ಮಾಡ್ಕೊಬಿಡಿ ಈಗ ಇದು ಫ್ರಂಟು ಬ್ಯಾಕ್ ಅನ್ನೋದು ನೋಡ್ಕೊಳ್ಳಿ ಬ್ಯಾಕ್ ಸ್ವಲ್ಪ ಡೀಪ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಇದಾದ ಮೇಲೆ ಈಗ ಮಿಕ್ಕಿರೋವಂಥ ಐದು ಮೀಟರಲ್ಲಿ ಲೈನಿಂಗ್ ಕ್ಲಾತ್ ಏನು ಮಿಕ್ಕಿದೆ ಸೊ ಅದನ್ನು ಸಮಭಾಗಕ್ಕೆ ಭಾಗಕ್ಕೆ ಮಧ್ಯಭಾಗಕ್ಕೆ ಮರ್ಚಿ ಎಷ್ಟು ಇದೆಯೋ ಆ ಕಡೆ ಫ್ರೆಂಟು ಬ್ಯಾಕಿಗೆ ಎರಡೂ ಸೈಡ್ಗೂ ನೀವು ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಿ ಅಂದರೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಕೂಡ ಆ್ಯಂಡ್ ಇದರ ಲೆಂತ್ ಬಂದ್ಬಿಟ್ಟು ನನಗೀಗ ತರ್ಟಿ ಟೂ ಇಂಚಸ್ ಇದೆ ನನಗೆ ಟೋಟಲ್ ಲೆಂತ್ ಬಂದುಬಿಟ್ಟು ಫಾರ್ಟಿ ಟೂ ಬೇಕು ಸೊ ಒಂದಿಷ್ಟು ಗ್ಯಾಪ್ ಇದೆ ಪರವಾಗಿಲ್ಲ ಏನೇ ಇದಾಗಲ್ಲ ಸೊ ಇದನ್ನು ಈಗ ನೋಡಿ ಫೋರ್ ಫೈವ್ ಮೀಟರ್ಸಲ್ಲಿ ನಮ್ಗೆ ಅದೊಂದು ಅರ್ಧ ಮೀಟ್ರ್ ಮೇಲೆ ಆಗಿರ್ಬೋದು ಮಿಕ್ಕ ಒಂದು ನಾಲ್ಕೂವರೆ ಮೀಟ್ರ್ ಫುಲ್ಲು ನಾನು ಇವಾಗ ಇದಕ್ಕೇನೆ ಇಟ್ಟಿದ್ದೀನಿ ಆ್ಯಂಡ್ ಈಗ ಸ್ಯಾರಿಯಲ್ಲಿ ಫಸ್ಟು ನಾವು ಪ್ರಿಂಟು ಬ್ಯಾಗ್ ಕಟ್ ಮಾಡ್ಕೊಬಿಡೋಣ ಪ್ರಿಂಟು ಬ್ಯಾಕ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ನೋಡ್ಕೊಳ್ಳೋಣ ನಾನಿಲ್ಲಿ ಡಬಲ್ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಕ್ಲಾತ್ ಬಂದ್ಬಿಟ್ಟು ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಸೊ ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡ್ಕೋಬೇಕು ಒಂದೊಂದು ಸ್ಯಾರಿ ಪನ್ನದ್ದ ದೊಡ್ಡದಾಗಿರುತ್ತೆ ಒಂದೊಂದು ಕ್ಲಾತ್ ಪನ್ನ ಚಿಕ್ಕದಾಗಿರುತ್ತೆ ಸೊ ನಮಗಿವಾಗ ಇದರಲ್ಲಿ ಈ ರೀತಿಯಾಗಿ ಹಾಕಿದ್ರೇ ನಮಗೆ ಎಕ್ಸ್ಟ್ರಾ ಸಮೇತ ಎಲ್ಲ ಕರೆಕ್ಟಾಗಿ ಸರಿ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಸೊ ಹಾಗಾಗಿ ಈಗ ನನಗೆ ಡಬಲ್ ಹಾಕ್ಕೊಳ್ಳೋಣ ಅಂತ ಐಡಿಯಾ ಬಂತು ಅಂದರೆ ಒಂದು ಡಬಲ್ ಕ್ಲಾತು ನೋಡಿಕೊಂಡು ಈ ರೀತಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ನೀವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಬಿಟ್ರೆ ಆಚೆ ಈಚೆ ಆದಾಗ ನಮಗೆ ಎಕ್ಸ್ಟ್ರಾ ಇಲ್ಲಾಂದರೆ ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕಾದ್ರೆ ಹಿಂಸೆ ಆಗುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ನೀವು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ಸ್ಲೀವ್ ಈವನ್ ಸ್ಲೀವ್ ಆಗಿರ್ಬೋದು ಏನೇ ಒಂದು ಪಾರ್ಟ್ ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ಆದಷ್ಟು ಒಂದು ಹಾಫ್ ಇಂಚ್ ಟು ಒನ್ ಇಂಚು ಎಕ್ಸ್ಟ್ರಾ ಇದ್ದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇದು ಕೂಡ ಇನ್ನೊಂದು ಕೂಡ ಸೇಮ್ ಹಾಗೆ ಇಟ್ಟು ಕಟ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋ ತುಂಬ ಲೆಂತ್ ಇದೆ ಅಂತ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗೆ ತುಂಬ ಈಸಿ ಮೆಥೇಡಲ್ಲಿ ಸ್ಟಿಚಿಂಗು ಮತ್ತು ಕಟ್ಟಿಂಗು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಎಲ್ಲೋ ಒಂದು ಸುಮ್ಮ ಸುಮ್ಮನೆ ಏನೋ ಒಂದು ತೋರಿಸ್ಬಿಟ್ಟು ಶಾರ್ಟಾಗಿ ಇಡೋದಕ್ಕಿಂತ ನಾನು ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ಹಾಗೆ ಸ್ಟಿಚಿಂಗು ಕೂಡ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈಗ ನಾವು ಇದು ಆಯ್ತಲ್ವಾ ಸೊ ಬ್ಲೌಸ್ ಕಟ್ಟಿಂಗ್ ಆದಮೇಲೆ ಈಗ ಲೈನಿಂಗ್ ಅಳ್ತೆಗೆ ಆ ಸ್ಯಾರಿನ ಏನಿದೆ ಅದನ್ನು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಬಿಡ್ಬೇಕು ಅಂದರೆ ಪ್ರೆಂಟು ಬ್ಯಾಕ್ಗೆ ಕೆಳಗಡೆ ಹೇಳ್ತಾ ಇದ್ದೀನಿ ಸೊ ಅದಾದಮೇಲೆ ಮಿಕ್ಕಿರೋ ಕ್ಲಾತ್ ಇದು ಸ್ನೇಹಿತರೆ ಅಂದರೆ ನಾಲ್ಕೂವರೆ ಮೀಟ್ರು ನಾಲ್ಕೂವರೆ ಮೀಟ್ರು ನಾಲ್ಕೂವರೆ ಮೀಟ್ರ್ ಟೋಟಲ್ಲಾಗಿ ಅದನ್ನು ಕಟ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಸೊ ಈಗ ಫಸ್ಟಿಗೆ ಇಲ್ಲಿ ಏಳು ಏಳೂವರೆ ಇಂಚಿಗೆ ಈ ರೀತಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ತ್ರೀ ಲೇಯರ್ಸ್ ಸ್ಲೀವ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸೊ ಈಗ ಏಳು ತೊಗೊಂಡಿದ್ವಲ್ವಾ ಏಳುವರೆ ತೊಗೊಂಡಿದ್ವಲ್ವ ಫಸ್ಟ್ನೇದು ಈಗ ಸೆಕೆಂಡದ್ದು ಬಂದುಬಿಟ್ಟು ಐದೂವರೆಗೆ ಅದಾದಮೇಲೆ ಮೂರುವರೆಗೆ ಈ ರೀತಿ ಸ್ವಲ್ಪ ಒಂದು ಒಂದೂವರೆ ಇಂಚು ಇಲ್ಲ ಎರಡು ಇಂಚು ಆ ಥರ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಮೂರುವರೆ ತೊಗೊಳ್ಳೋಣ ಐದೂವರೆ ಆಯ್ತಲ್ವ ಸೊ ಈಗ ಮೂರುವರೆ ಅಥವಾ ಸ್ವಲ್ಪ ಜಾಸ್ತಿ ಇದ್ರೂ ನೋ ಪ್ರಾಬ್ಲಮ್ಮು ಆ ರೀತಿ ಹಿಂಗೆ ಪರ್ಫೆಕ್ಟ್ ಅನ್ನೋದೇನಿಲ್ಲ ಸ್ನೇಹಿತರೆ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಬೇಸಿಕ್ ಸ್ಟಿಚಿಂಗ್ ಎಲ್ಲ ಇದ್ರೆ ಒಂದು ಹಾಫ್ ಇಂಚ್ ಆ ಕಡೆ ಈ ಕಡೆ ಆದರೂ ಏನೂ ಆಗೋಲ್ಲ ಅಂದ್ಬಿಟ್ಟು ಸೊ ಈಗ ಈ ಅದನ್ನು ನಾವು ಮಿಕ್ಕಿರೋ ಆವಾಗಲೇ ಕಟ್ ಮಾಡಿ ಇದು ಮಾಡಿದ್ವಲ್ವಾ ಮಿಕ್ಕಿರೋದ್ರಲ್ಲಿ ಇವಾಗ ಏನು ಮಾಡಬೇಕು ಅಂತಂದರೆ ಬೆಲ್ಟ್ ಮಾಡ್ಕೊಳ್ಳೋಕ್ಕೆ ಮೇಲೆ ಎಲಾಸ್ಟಿಕ್ ಹಾಕ್ಕೊಳಕ್ಕೆ ಸರಿಯೋಗುತ್ತೆ ಲೆಹಂಗಾಗೆ ಸೊ ಈಗ ಈ ಮೂರನ್ನ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮೇಲೆ ಈಕ್ವಲ್ ಆಗಿರೋ ಥರ ಇಟ್ಕೊಂಡು ಈ ರೀತಿ ಸ್ಲೀವ್ ಶೇಪ್ ಅನ್ನೋದನ್ನು ತಕ್ಕೊಳ್ಳಿ ನೋಡಿ ಟೋಟಲ್ಲು ಆರು ಸ್ಲೀವು ಮೂರು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಮೂರು ಸ್ಲೀವ್ ಮೂರು ಸ್ಲೀವ್ ಬರುತ್ತೆ ಒಂದೊಂದು ಕಡೆಗೆ ಸೊ ಈಗಿಷ್ಟು ಕಟ್ಟಿಂಗ್ ಮುಗ್ದಿದೆ ಈಗ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಫಸ್ಟಿಗೆ ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಅದೇ ರೀತಿಯಾಗಿ ಫಾಲೋ ಮಾಡಿ ಸ್ಟಿಚಿಂಗ್ ಗೊತ್ತಿರೋರಿಗೆ ಆಲ್ಮೋಸ್ಟ್ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ಮತ್ತು ನಾನು ಮಿಷನ್ ಮೇಲೆ ಇಟ್ಟು ನಿಮಗೆ ತೋರಿಸೋಷ್ಟ್ರೊಳಗೆ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಅದಕ್ಕೋಸ್ಕರನೇ ಸೊ ಕೆಳಗಡೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೋಬೇಕು ಅದಾದಮೇಲೆ ಇಲ್ಲಿ ನೆಕ್ ಏನಿದೆ ಅದು ಕೂಡ ಒಂದು ಕಾಲು ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದನ್ನು ಹಾಕ್ಕೊಬಿಡ್ಬೇಕು ಸ್ನೇಹಿತರೆ ಸೊ ಅದಾದಮೇಲೆ ನೋಡಿ ಇಲ್ಲಿ ಹಾಕಿದ್ದೀನಿ ಸೊ ಈ ీతి కేంద ఆఫ్ ఇంచ్ మెజర్మెంట్ ఈ రీతి స్టిచ్ హోకు అదా మేలు నెక్కు అసే ఈ ಇದು ಮಾಡ್ಕೋಬೇಕು ನೀವು ಇದನ್ನು ಬೇಕಾದರೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಕೆಲವು ಕಸ್ಟಮರು ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅಂತ ಸೆವೆಂಟೀನ್ ಇಂಚಸ್ ಕೇಳಿದ್ದಾರೆ ಸೊ ನೀವು ಬ್ಲೌಸ್ ಥರ ಜಸ್ಟ್ ಒಂದು ಫೋರ್ಟೀನ್ ಆ್ಯಂಡ್ ಹಾಫ್ ಇಲ್ಲ ಫಿಫ್ಟೀನ್ ಇಟ್ಕೊಂಡ್ರೂ ಕೂಡ ಬ್ಲೌಸು ಅದಕ್ಕೆ ಯಾವುದಾದ್ರೂ ವೇಲ್ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಕನ್ವಿನಿಯೆಂಟ್ ಹಂಗೆ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು ಸ್ನೇಹಿತರೆ ಈಗ ಇದನ್ನು ಉಲ್ಟಾ ಮಾಡಿ ಸೊ ಸೇಮ್ ಹೇಗಿದೆ ಈಗ ಉಲ್ಟಾದಿಂದ ನೋಡಿ ನೆಕ್ ಫಿನಿಷ್ ಮಾಡ್ಕೊಳ್ಳಿ ಅದಾದಮೇಲೆ ಮೇಲೆ ಶೋಲ್ಡರು ಎಲ್ಲ ಫುಲ್ಲು ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಿಮಗೆ ಪ್ರಿಂಟು ಬ್ಯಾಕ್ ಎರಡೂನು ಸೇಮ್ ಇದೆ ರೀತಿ ಮಾಡ್ಕೊಳ್ಳಿ ಸೊ ಆಲ್ರೆಡಿ ನಾನು ನೋಡಿದ ಮಾಡಿದ್ದೀನಿ ಅದಾದಮೇಲೆ ಮಧ್ಯಭಾಗಕ್ಕೆ ಈ ರೀತಿ ಒಂದಷ್ಟು ಒಂದು ಎರಡು ಡಾಟ್ನ ಇಡ್ಕೊಳ್ಳಿ ಯಾಕಂತಂದ್ರೆ ಇದು ಬಾಡಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ಅದಕ್ಕೋಸ್ಕರನೇ ನೋಡಿ ಈ ರೀತಿ ಎರಡು ಡಾಟ್ಸ್ ಅನ್ನೋದನ್ನು ಹಿಡಿಬೇಕು ಇನ್ನು ಬ್ಯಾಕ್ ಸೈಡ್ ಬಂದರೆ ಮಧ್ಯಭಾಗಕ್ಕೆ ಕಟ್ ಮಾಡಿ ಕಾಜಾಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಹಾಕ್ಕೊಳ್ಳಿ ಸೊ ಇದೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಇದನ್ನು ಹೇಳ್ತಾ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ತೋರಿಸಿದ್ರೆ ಅಂದರೆ ಇದು ವೀಡಿಯೋ ಲೆಂತ್ ಆಗ್ಬೋದು ಅನ್ನೋ ಇದಕ್ಕೆ ಸೊ ಇದು ಗೊತ್ತೇ ಇರುತ್ತೆ ಸೊ ಹಾಗಾಗಿ ಇದನ್ನು ಈ ರೀತಿ ಮಾಡ್ಕೊಳ್ಳಿ ತುಂಬ ಶಾರ್ಟ್ ಕಟ್ಟಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ಅಷ್ಟೇ ಸೊ ಈಗ ಮೇಲೆ ಎರಡನ್ನೂ ಶೋಲ್ಡರು ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರಂಟ್ ಟು ಬ್ಯಾಕು ಎರಡನ್ನೂ ನೋಡಿಕೊಂಡು ಸೊ ಇಲ್ಲಿ ಬಂದುಬಿಟ್ಟು ನಾನು ಬ್ಯಾಕ್ ಹೋಗಿ ಸಿಗ್ತಾ ಇದ್ದೀನಿ ಸೊ ಹಾಗಾಗಿ ಸೇಮ್ ಬ್ಲೌಸಲ್ಲಿ ನೀವು ಕಾಜಾಪಟ್ಟಿ ಮತ್ತು ಉಪ್ಪಟ್ಟಿ ಹೇಗೆ ಹಾಕ್ಕೊಂತೀರೋ ಅದೇ ರೀತಿಯಾಗಿ ರೆಡಿ ಮಾಡಿಕೊಂಡು ನೀವು ಅದನ್ನು ಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಫ್ರಂಟು ಟು ಬ್ಯಾಕ್ ಎರಡೂ ಕೂಡ ಎರಡೆರಡು ಡಾಟ್ಸನ್ನು ಹಿಡಿಬೇಕು ಈಗ ಸ್ಲೀವ್ನ ಯಾವ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದರೆ ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫುಲ್ಲು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೋಬೇಕು ಅದಾದಮೇಲೆ ನೋಡಿ ಈ ರೀತಿ ಸ್ವಲ್ಪ ಆ ಕಡೆಗೆ ಬಿಟ್ಬಿಟ್ಟು ಈ ರೀತಿ ಫ್ರಿಲ್ಸ್ ಅನ್ನೋದನ್ನು ಇಟ್ಕೊಳ್ಳಿ ಕೆಳಗಡೆ ಫಸ್ಟು ಫೋಲ್ಡ್ ಮಾಡಿಬಿಡಿ ಅದಾದಮೇಲೆ ಮೇಲೆ ಮೇಲೆ ಫುಲ್ಲು ಫ್ರಿಲ್ಲು ಆ ಕಡೆ ಒಂದು ಐದರಿಂದ ಆರು ಇಂಚು ಈ ಕಡೆ ಒಂದು ಐದರಿಂದ ಆರು ಇಂಚು ಬಿಟ್ಟುಬಿಟ್ಟು ಮಿಕ್ಕಿದ್ದೆಲ್ಲನೂ ನೀವು ಫಿಲ್ಸ್ ಅನ್ನೋದನ್ನು ಇಟ್ಕೊಬಿಟ್ಟು ಒಂದ್ರ ಮೇಲೆ ಒಂದು ಸೊ ಎಲ್ಲನೂ ಕೂಡ ಮೂರು ಸ್ಲೀವ್ ಏನಿದೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಮೂರೂ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಮತ್ತು ಮೇಲೆ ಫಿಲ್ಟ್ ಹಿಡಿದುಬಿಟ್ಟು ಮತ್ತು ಒಂದ್ರ ಮೇಲೆ ಒಂದು ಫಸ್ಟು ದೊಡ್ಡದು ಅದ್ರ ಮೇಲೆ ಅದಕ್ಕಿಂತ ಚಿಕ್ಕದು ಅದ್ರ ಮೇಲೆ ಅದಕ್ಕಿಂತ ಚಿಕ್ಕದನ್ನು ಇಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಮೂರೂ ಒಂದೇ ಸಮಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಫೋಲ್ಡ್ ಮಾಡಿದ್ದೀನಿ ಅದಾದಮೇಲೆ ಫಿಲ್ಟ್ಸ್ ಹಿಡ್ದಿದ್ದೀನಿ ಸೊ ಈಗ ನಿಮಗೆ ಸ್ಲೀವ್ ಅನ್ನೋದು ನೋಡಿ ತ್ರೀ ಲೇಯರ್ಸ್ ಥರ ವಿತ್ ಬಟರ್ಫ್ಲೈ ಸ್ಲೀವ್ ಥರನೇ ಸೂಪರಾಗಿ ಕಾಣುತ್ತೆ ಸೊ ಇದಿಷ್ಟು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಇದು ಬಟರ್ಫ್ಲೈ ಸ್ಲೀವ್ ಸಪ್ರೇಟ್ ಬೇಕು ಅಂದರೂ ಕೂಡ ನಾನು ಮುಂದೆ ಬರೋವಂಥ ವೀಡಿಯೋಗಳಲ್ಲಿ ಮಾಡಿಡ್ತೀನಿ ಅದಾದಮೇಲೆ ನೋಡ್ತಾ ಇರ್ಬೋದು ಶೋಲ್ಡರ್ಗಳನ್ನು ಅಟ್ಯಾಚ್ ಮಾಡಿದ್ದೀವಿ ನೋಡ್ತಾ ಇದ್ದೀರಲ್ವಾ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡಿರೋದಕ್ಕೆ ಇವಾಗ ಪರ್ಫೆಕ್ಟಾಗಿ ನೋಡಿಕೊಂಡು ಮಧ್ಯಭಾಗಕ್ಕೆ ನೋಡಿಕೊಂಡು ಈ ರೀತಿ ಶೋಲ್ಡರ್ಸ್ಗೆ ಮತ್ತು ಸ್ಲೀವ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಎರಡೂ ಸೈಡ್ ಅಷ್ಟೇ ಸ್ನೇಹಿತರೆ ಈ ರೀತಿ ಇಟ್ಕೊಂಡು ನೀವು ಸ್ಲೀವ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ತುಂಬ ಈಸಿ ಕಟ್ಟಿಂಗು ಬಟ್ ಒಂದು ಸಲ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದ ಆದಮೇಲೆ ನೋಡಿ ಈ ರೀತಿ ಇವಾಗ ಸ್ಲೀವ್ಸ್ ಅನ್ನೋದು ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಸ್ಟಾರ್ಟಿಂಗಲ್ಲೇ ಅವರ ಒಂದು ಔಟ್ಫಿಟ್ ಕೂಡ ತೋರಿಸಿದ್ದೀನಲ್ವ ತುಂಬ ಚೆನ್ನಾಗಿದೆ ಸೊ ಈಗ ಸೈಡ್ ಬಂದ್ಬಿಟ್ಟು ನಾನಿಲ್ಲಿ ಎಕ್ಸ್ಟ್ರಾ ಒಂದೂವರೆ ಒಂದೂವರೆ ಇಂಚು ತೊಗೊಂಡಿದ್ದೀನಿ ಅವರ ಬಾಡಿಗಿಂತೂ ನಾನು ಒಂದೂವರೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಆ ಒಂದೂವರೆ ಇಂಚು ಏನಿದೆ ಅದನ್ನು ಈ ರೀತಿ ಈ ಈ ಪ್ರಿಂಟು ಬ್ಯಾಕು ಅಂದರೆ ಇದ್ದೀರಲ್ವ ಎರಡನ್ನೂ ಒಂದೇ ಸಮಕ್ಕಿಟ್ಟು ಒಂದೂವರೆ ಇಂಚಿಗೆ ನಾನು ಫುಲ್ಲು ಸ್ಟಿಚ್ ಮಾಡಿದ್ದೀನಿ ಸೊ ಈಗ ಬ್ಲೌಸ್ದಾಯ್ತು ಈಗ ಲಂಗದೇನಿದೆ ಅಂದರೆ ಲೆಹೆಂಗದೇನಿದೆ ಅದರದ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಫಸ್ಟಿಗೆ ಇದು ಲೈಟಿಂಗ್ ಏನಿದೆ ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ಒರ್ಜಿನಲ್ ಏನಿದೆ ಸೊ ಅದನ್ನು ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಲೆಂತ್ ಇದೆ ಇದು ನಾನು ಫೋಲ್ಡ್ ಮಾಡಿದ್ದೀನಿ ನಾನು ಹೇಳಿದ್ನಲ್ವ ಫಾರ್ಟಿ ಟು ಇಂಚಸ್ ಬೇಕಾಗುತ್ತೆ ಲೆಂತ್ ಅಂದ್ಬಿಟ್ಟು ಅದು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ವರೆಗೂ ಇದೆ ಹಾಗಾಗಿ ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ನೋಡಿ ಫಸ್ಟಿಗೆ ಈ ರೀತಿ ಈಕ್ವಲ್ ಆಗಿಟ್ಕೊಂಡು ಇದು ಎಷ್ಟುದ್ದ ಇದೆ ಅಂದರೆ ಲೆಹೆಂಗಾಗೆ ನಿಮಗೆ ಎಷ್ಟು ಉದ್ದ ಇದ್ದರೆ ಅಂದರೆ ಬಿಡಿತು ನಿಮಗೆ ಫ್ರಿಲ್ಗಳು ಜಾಸ್ತಿ ಬರಬೇಕು ಅಂತಂದರೆ ಸುಮಾರು ಒಂದು ಎರಡು ಎರಡೂವರೆ ಮೀಟ್ರ್ ಇದ್ದರೇ ಒಂದು ಸೈಡ್ಗೆ ಎರಡು ಎರಡು ಮೀಟ್ರ್ ಇದ್ದರೆ ಚೆನ್ನಾಗಿ ಬರುತ್ತೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಕೂಡ ಸೊ ಈ ಎರಡು ಮೀಟ್ರ್ ಇರೋದರಿಂದ ನಿಮಗೆ ಇಲ್ಲಿ ದೊಡ್ಡ ದೊಡ್ಡದಾಗಿ ಫಿಲ್ಟ್ ಇಡ್ಕೊಳ್ಳಿ ದೊಡ್ಡ ದೊಡ್ಡದಾಗಿ ಫಿಲ್ಟ್ ಇಟ್ಕೊಂಡಾಗ ಫಸ್ಟು ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತು ಫುಲ್ಲು ಸ್ಟಿಚ್ ಹಾಕ್ಕೊಂಡು ಅದಾದ ಮೇಲೆ ನೀವು ಫಿಲ್ಟ್ಸ್ನ ಇಟ್ಕೊಳ್ಳಿ ಸೊ ಈ ರೀತಿ ನೋಡಿ ದೊಡ್ಡ ದೊಡ್ಡದಾಗಿ ಫಿಲ್ಟ್ಸ್ ಇಡಿದಾಗ ನಿಮಗೆ ಮೇಲಿಂದ ಕೆಳಗಡೆವರೆಗೂ ಒಂದೇ ಥರ ಇರುತ್ತೆ ಫ್ರಿಲ್ಸ್ ಅನ್ನೋದು ನಿಮಗೆ ಔಟ್ಫಿಟ್ಟಲ್ಲಿ ಫೋಟೋಸ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ನೀವು ಚಿಕ್ಕ ಚಿಕ್ಕದಾಗಿ ಇದು ಮಾಡಿದ್ರೆ ಅದು ಚೆನ್ನಾಗಿರಲ್ಲ ದೊಡ್ಡ ದೊಡ್ಡದಾಗಿ ಫಿಲ್ಟ್ ಅನ್ನೋದನ್ನ ಇಟ್ಕೊಳ್ಳಿ ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ಲೆಂತ್ ಜಾಸ್ತಿ ಇದೆ ಅದಕ್ಕೋಸ್ಕರನೇ ನಾನು ಲೆಂತ್ ಎಷ್ಟು ಇದೆಯೋ ಅದನ್ನು ನೋಡಿಕೊಂಡು ಅದರ ಒಂದು ಸಮಕ್ಕೆ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಇದ್ದರೆ ಇಲ್ಲಾಂದರೆ ಸಣ್ಣದಾಗಿ ಒಂದು ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನೀವು ಸಣ್ಣದಾಗೂ ಕೂಡ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ಇರೋ ಕಾರಣದಿಂದ ನಾನು ತುಂಬ ದಪ್ಪದಾಗಿ ಅಂದರೆ ಬಿಡಿತು ಸ್ವಲ್ಪ ಜಾಸ್ತಿ ಇಟ್ಟು ಫೋಲ್ಡ್ ಮಾಡ್ತಾ ಇದ್ದೀನಿ ಸೊ ಎರಡೂ ಪ್ರಿಂಟು ಬ್ಯಾಕ್ ಎರಡೂ ಆದಮೇಲೆ ಇದೇ ರೀತಿಯಾಗಿ ಸೇಮ್ ಎರಡು ಒಂದೇ ರೀತಿಯಲ್ಲಿ ಫಿಲ್ಟೆಲ್ಲ ಹಿಡ್ದು ಆದಮೇಲೆ ಅದಾದಮೇಲೆ ನೋಡ್ಕೊಳ್ಳಿ ಸೈಡಲ್ಲಿ ಒಂದು ಒಂದು ಇಂಚು ಒಂದು ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರ ಅಲ್ವಾ ಸೊ ಸೇಮ್ ಈ ರೀತಿ ಎರಡಕ್ಕೂ ఆ కడే ఈ కడ ఎరడూ సైడు కూడా ನೀವು ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ಸ್ವಲ್ಪ ಲೇ ಲೈನಿಂಗು ನಿಮಗೆ ಇನ್ನೂ ನಮಗೆ ಫುಲ್ಲು ಲೆಂತ್ವರೆಗೂ ಚೆನ್ನಾಗಿ ಲೈನಿಂಗ್ ಕಾಣಿಸ್ಬೇಕು ಅಂತಂದರೆ ಸೊ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನನಗೇನು ಅವ್ರು ಬೇಡ ಅಂತಂದರು ಅದಕ್ಕೋಸ್ಕರನೇ ನಾನು ಕೆಳಗಡೆ ಒಂದು ಏಳರಿಂದ ಎಂಟು ಇಂಚಷ್ಟು ಹಾಗೆ ಪ್ಲೈನ್ ಬಿಟ್ಟಿದ್ದೀನಿ ಕಾಣಿಸೋ ಥರ ಯಾಕಂದರೆ ಇದು ಮೂವತ್ತೆರಡಿದೆ ಅದು ಇದೆ ಅಲ್ವಾ ಹಾಗಾಗಿ ಸೊ ಆಗಲೇ ನಾವು ಬೆಲ್ಟ್ ಎತ್ ಎತ್ತಿಟ್ಟಿದ್ವಲ್ವ ಬೆಲ್ಟಿಗೆ ಮಿಕ್ಕಿರುವಂಥ ಕ್ಲಾತು ಸೊ ಲೈನಿಂಗು ಕೂಡ ಮಿಕ್ಕಿರೋದನ್ನು ಎತ್ತಿಕ್ಕಿದ್ದೀನಿ ಸೊ ಈಗ ನೋಡಿ ಇದಕ್ಕೆ ಸಮನ ಕರೆಕ್ಟಾಗಿ ನೋಡಿಕೊಂಡು ಮಿಕ್ಕಿರೋದನ್ನು ಕಟ್ ಮಾಡಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಆದಮೇಲೆ ಸೇಮ್ ಇದು ಕೂಡ ಅಷ್ಟೇ ಎರಡನ್ನೂ ಸೇರಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಮೇಲೆ ಒಂದು ಹಾಫ್ ಇಂಚು ಫೋಲ್ಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೊಂದು ನಾಲ್ಕು ಇದ್ದರೆ ಸಾಕು ನಾಲ್ಕರಿಂದ ಐದು ಇಂಚು ಬಿಡ್ತು ಸಾರಿ ಲೆಂತ್ ಸೊ ಈಗ ಇದನ್ನು ನೋಡಿ ಈ ರೀತಿಯಾಗಿ ಒಳಗಡೆಗೆ ಅಂದರೆ ಮೇಲಕ್ಕೆ ಫಿನಿಶಿಂಗ್ ಬರೋ ಥರ ಫೋಲ್ಡಿಂಗ್ ಮಾಡಿರೋದು ಮೇಲಕ್ಕೆ ಬರೋ ಥರ ನೋಡಿ ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ಆ ಪಟ್ಟಿದು ಏನಿದೆ ನಾನು ಹೇಳಿದ್ನಲ್ವ ಪಟ್ಟಿದು ಅಂತ ಸೊ ಅದನ್ನು ನೋಡಿಕೊಂಡು ಅದರ ಸುತ್ತಳತೆ ಎಷ್ಟಿದೆಯೋ ಅಷ್ಟು ತೊಗೊಂಡು ಸ್ಟಿಚ್ ಮಾಡ್ಕೊಬಿಡಿ ಮ ಫಸ್ಟು ನಾನು ತೋರಿಸ್ತಿರೋ ತೋರಿಸಿರೋ ರೀತಿಯಲ್ಲಿ ಸೊ ಅದಾದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಟ್ಟು ಇದಾದ ಮೇಲೆ ನೋಡಿ ಈ ರೀತಿ ಜಸ್ಟು ಇದನ್ನ ಇಟ್ಟು ಜಸ್ಟು ಈ ರೀತಿಯಾಗಿ ಫುಲ್ಲು ಸ್ಟಿಚ್ ಮಾಡ್ಕೊಬಿಡಿ ಲಾಸ್ಟಲ್ಲಿ ಒಂದು ಒಂದು ಇಂಚಷ್ಟು ಮಾತ್ರ ಸ್ಟಿಚ್ ಮಾಡಬೇಡಿ ಏಕೆಂದರೆ ಎಲಸ್ಟಿಕ್ ಹಾಕಿ ಅದನ್ನು ಇದು ಮಾಡಬೇಕಲ್ವಾ ಹಾಗಾಗಿ ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ ಒಂದೇ ಒಂದು ಕಡೆ ಎಲ್ಲಾದರೂ ಲಾಸ್ಟಲ್ಲಿ ಒಂದು ಇಂಚಷ್ಟು ಮಾತ್ರ ಗ್ಯಾಪ್ ಬಿಟ್ಟಿರಿ ಸೊ ಈ ರೀತಿ ನೋಡಿ ಇವಾಗ ಎಲ್ಲ ಕಡೆಯೂ ಹಾಕಿದ್ದೀನಿ ಈಗ ಇಲ್ಲಿ ಮಾತ್ರ ನೋಡಿ ಈ ರೀತಿ ಗ್ಯಾಪ್ ಬಿಟ್ಟಿದ್ದೀನಿ ಸೊ ಇದರೊಳಗಡೆ ಒಂದಿಂಚಷ್ಟು ಎಲಸ್ಟಿಕ್ ತೊಗೊತಾ ಇದ್ದೀನಿ ಸ್ನೇಹಿತರೆ ಸೊ ಅವರ ಒಂದು ಸೊಂಟದು ಸೈಜ್ ಅಥವಾ ಇದನ್ನು ಫುಲ್ ಎಳೆದು ಸ್ವಲ್ಪ ಲೂಸ್ ಅಂದರೆ ಫುಲ್ ಟ ಟೈಟಾಗಿ ಇದು ಮಾಡಬೇಡಿ ಯಾಕಂದರೆ ಅವ್ರಿಗೆ ಹಾಕ್ಕೊಳ್ಳೋದಕ್ಕೆ ಆಮೇಲೆ ಫುಲ್ಲು ಸೊಂಟ ಕೊರೆಯೋ ಥರ ಇರಬಾರ್ದು ಅನ್ಕಂಫರ್ಟಬಲ್ ಆಗಬಾರ್ದು ಆದಷ್ಟು ಸ್ವಲ್ಪ ನೋಡಿಕೊಂಡು ಎಲಸ್ಟಿಕ್ ಅನ್ನೋದನ್ನು ಅಡ್ಜಸ್ಟಬಲ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂತಂದರೆ ಇದು ನನಗೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ಬೊಬ್ಬರ ಬಾಡಿ ಮೆಷರ್ಮೆಂಟಿಗೆ ತಕ್ಕನಂಗೆ ಒಬ್ಬೊಬ್ರದ್ದು ಇರುತ್ತೆ ಸೊ ಈಗ ಇದೇ ಮೆಜರ್ಮೆಂಟ್ ಹೇಳಿದ್ರೆ ನೀವು ಅದೇ ತೊಗೊಂಡ್ರೆ ಕೂಡ ತಪ್ಪಾಗುತ್ತೆ ಹಾಗಾಗಿ ಅವರ ಒಂದು ಸೊಂಟದ ಸೈಜ್ ಎಷ್ಟಿರುತ್ತೆ ಈಗ ಅವ್ರದ್ದು ತರ್ಟಿ ಫೋರ್ ಇತ್ತು ಅಂದ್ಕೊಳ್ಳಿ ಆವಾಗ ನೀವು ಒಂದು ತರ್ಟಿ ಒನ್ ಇಂಚಷ್ಟು ಎಲಾಸ್ಟಿಕ್ ತೊಗೊಳ್ಳಿ ಆಗ ಮೂರು ಇಂಚಷ್ಟು ಅದು ಎಕ್ಸ್ಪೆಂಡ್ ಆಗುತ್ತಲ್ವಾ ಸೊ ಆ ರೀತಿ ನೋಡಿಕೊಂಡು ತೊಗೊಳ್ಳಿ ಅದಾದಮೇಲೆ ಎಲೆಸ್ಟಿಕ್ ಹಾಕಿ ಅದನ್ನು ಕ್ಲೋಸ್ ಮಾಡಿ ಫುಲ್ ಒಂದು ಮೂರು ನಾಲ್ಕು ಸ್ಟಿಚ್ ಹಾಕ್ಕೊಳ್ಳಿ ಆಗ ಸ್ಟಿಫಾಗಿ ಕೂರುತ್ತೆ ಸೊಂಟದ್ದು ಹತ್ರ ಏನಿದೆ ಅದು ಎಲೆಸ್ಟಿಕ್ ಅನ್ನೋದು ಸೊ ಆವಾಗ ಪರ್ಫೆಕ್ಟಾಗಿ ಸರಿಯಾಗುತ್ತೆ ನೋಡ್ತಾ ಇರ್ಬೋದು ಫುಲ್ ಲೆಹೆಂಗಾ ಚೋಲಿ ಔಟ್ಫಿಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಐ ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇನ್ನೊಂದು ಇಂಟ್ರೆಸ್ಟ್ ಆಗಿರೋಂಥ ಅಂಥ ಮತ್ತೆ ಸಿಗ್ತೀನಿ ಬಾಯ್